ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣ ರಾಜ್ಯ ಅನಾವರಣವಾಯಿತು. ಆಗ ಎಲ್ಲರೂ ಕಲ್ಯಾಣ ಕೈಬೀಸಿ ಕರೆಯುತ್ತಿದೆ ಎಂದರು. ಆದರೆ ಇಂದು ಮಠಾಧೀಶರು ರಾಜಕಾರಣಿಗಳಿಗೆ ಕರ್ತವ್ಯ ಕರೆಯುತ್ತಿದೆ, ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕಿದೆ ಎಂದು ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಮಠದ ಶರಣರು ಹೇಳಿದರು. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಕಲ್ಯಾಣ ರಾಜ್ಯ ಅನಾವರಣಗೊಂಡಿತ್ತು. ಕಲ್ಯಾಣದ ಕೀರ್ತಿಯನ್ನು ನೋಡಿ ಎಲ್ಲ ಶರಣರು ಏನಂತ ಇದ್ರು, ಕಲ್ಯಾಣ ಕರೆಯುತ್ತಿದೆ ಅಂತ. ಕಲ್ಯಾಣ ಕೈಬೀಸಿ ಕರೀತಾ ಇತ್ತು, ಬರ್ರಿ 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 ಅಂತ. ಅದಕ್ಕೆ ಇವತ್ತಿನ 21ನೇ ಶತಮಾನಕ್ಕೆ ಅಂತ ಅನ್ವಯಿಸಿ ಹೇಳೋದಾದ್ರೆ ಕರ್ತವ್ಯ ಕರೆಯುತ್ತಿದೆ. ಅವತ್ತು ಕಲ್ಯಾಣ ಕರೆಯುತ್ತಿದೆ, ಇವತ್ತು ಕರ್ತವ್ಯ ನಮ್ಮನ್ನ ಕರೀತಾ ಇದೆ. ಬರೀ ಸಾವಿರ ಎಡವಟ್ಟಿ ಇದಲ್ವಾ ಊರಸರು, ಊರಿನ ಜನಗಳಿಗೆ ಬಹಳ ಹಾನಿಯಾಗಿದೆ, ಇವರಿಗೆ ಸಾಂತ್ವನ ಹೇಳಬರ್ರಿ ಅಂತ ಕರ್ತವ್ಯ ಕರೆಯುತ್ತೆ. ಆ ಕರ್ತವ್ಯ ಕರಿತಾ ಇರೋದ್ರಿಂದ ನಾವು ನಿಮ್ಮ ಊರಿಗೆ ಇವತ್ತು ಬಂದಿದ್ದೀವಿ ಅನ್ನುವಂತ ನಮ್ಮ ಕರ್ತವ್ಯ ಆಯಿತು. ಇಲ್ಲಿ ನಮ್ಮ ಕೆಲಸ ಆಯಿತು, ಇಲ್ಲಿ ಬಂದ್ಬಿಟ್ಟು ನಾವು ಸಾಂತ್ವನ ಹೇಳೋದು. 25 ಜನರಿಗೆ ಇವತ್ತು ಆಹಾರದ ಕಿಟ್ಗಳನ್ನು ವಿತರಿಸುವಂತ ಒಂದು ಪವಿತ್ರವಾಗಿರುವಂತಹ ಕಾರ್ಯ, ಸ್ಪಂದನಶೀಲವಾಗಿರುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಎಲ್ಲ ಬ್ಯಾಗ್ಗಳಲ್ಲಿ ಏನಾದ್ರೆ ಸಾಮಾನು, ಅಕ್ಕಿ ಇದೆ, ಬೆಳೆ ಇದೆ, ಸಕ್ಕರೆ ಇದೆ, ರವೆ ಇದೆ, ಇಷ್ಟು ಚೀಲಗಳೆಲ್ಲ ನೋಡಿದ್ರು. ಅವೆಲ್ಲವೂ ಮಗೋಕಾರ ಸಂಪಾದನೆ ಮಾಡಿದಲ್ಲಿ ಸಿದ್ಧಗೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಒಳ್ಳೆ ಪ್ಯಾಕ್ ಒಳ್ಳೆ ಚೀಲ ತಯಾರು ಮಾಡಿದ್ದಾರೆ, ಅದ್ರ ಮೇಲೆ ಬಸವಣ್ಣನ ಒಂದು ಭಾವಚಿತ್ರ ಹಾಕಿದೆ. ಮನೆ ಮನೆಯನ್ನು ಕೂಡ ಬಸವಣ್ಣನ ಭಾವಚಿತ್ರ ಸೇರ್ತಾ ಇದೆ, ರೇಷನ್ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೆಚ್ಚಿನ ಮಠದ ಅಥಣಿ ಅಭಿವೃದ್ಧಿಯಾಗಿ ಅಥಣಿ ಹೋಗ್ತಾ ಇದೆ. ಇಲ್ಲಾದ್ರೂ ಹೋಗಿ ನಾವುಗಳು ಆಹಾರದ ಕಿಟ್ ವಿತರಣೆ ಮಾಡೋಣ, ಹಂಗಾದ್ರೆ ಎಲ್ಲಿ ಮಾಡೋಣ್ರಿ ಅಂತ ಗೋಕಾಕ್ ಸ್ವಾಮಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಗೋಕಾಕ್ ಸ್ವಾಮಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಯಾವ ಊರಿಗೆ ಒಂದು ನಿರ್ಣಯಕ್ಕೆ ನಾವು ಬಂದ್ವಿ. ಇದೆಲ್ಲ ಒಂದು ಅಥವಾ ಎರಡೇ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಎರಡೇ ದಿವಸದಲ್ಲಿ ಮನೆ ಹೇಳಿದ್ರು, ಇವತ್ತೆಲ್ಲ ಬಂದಿಲ್ಲ. ಮುಂಜಾನೆ ನಾನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿ ಅವರು ಕಾರವಾರ ಜಿಲ್ಲೆ, ನಾವು ಗೋಕಾಕ್ ಬೆಳಗಾವಿ ಜಿಲ್ಲೆ, ಅವ್ರ ಕೆಲಸನೂ ಅದೇ ಆಗಿದೆ, ನಮ್ಮ ಕೆಲಸನೂ ಅದೇ ಆಗಿದೆ. ಆ ದಿಸೆಯಲ್ಲಿ ಪೂಜೆ ಅಷ್ಟೇ ಖುಷಿ, ಪೂಜೆ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ ಅಂತ. ಸಮಾಜ ಸೇವೆಯನ್ನು ಮಾಡಿದಾಗ ಪೂಜೆಗಿಂತ ಹೆಚ್ಚಿನ ಸಂತೋಷ ಸಮಾಜ ಸೇವೆಯಲ್ಲಿ ಆಗುತ್ತೆ ಅನ್ನುವಂತ ಆಗಿರುವಂತ ಒಂದು ಸ್ಪಂದನಯುಕ್ತವಾದ ಕಾರ್ಯವನ್ನ ಮಾಡಬೇಕಾಗಿದೆ ಅನ್ನುವಂತ ಒಂದು ಆಶಯ ಕಳಿಸುತ್ತ ನಿರ್ಮಾಣ ಮಾಡಿದಂತಹ ಕಟ್ಟಿದಂತಹ ಬಸವ ಲಂಬಾದಿ ಶರಣರು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನ ಬಯಸುತ್ತ ಇವೊಂದು ಉತ್ಕೃಷ್ಟವಾಗಿರುವ ತುಂಬಾ ಅರ್ಥಪೂರ್ಣವಾಗಿರುವ ಸಂದರ್ಭದ ಸಮ್ಮುಖವನ್ನ ವಹಿಸಿಕೊಂಡಿರುವಂತಹ ಶೂನ್ಯ ಸಂಪಾದನೆ ಮಠದ ಅತ್ಯಂತ ಸಮಾಜಮುಖಿ ಸಂಘಟಕರಾಗಿರುವಂತಹ ಸಮಾಜದ ಮೇಲೆ ಒಂದು ಹೋಲ್ಡಿಂಗ್ ಹೊಂದಿರುವಂತಹ ಶೂನ್ಯ ಸಂಪಾದನೆ ಮಠದ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ನಿಮ್ಮನ್ನ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದ್ದಾರೆ. ಆ ಪ್ರಾಸ್ತಾವಿಕ ನುಡಿಗಳು ತುಂಬಾ ಅರ್ಥಪೂರ್ಣವಾಗಿವೆ, ಪ್ರಸ್ತುತವಾಗಿವೆ. ಅವರ ಜೊತೆಯಲ್ಲಿ ಘಟಪ್ರಭಾದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ವಿದ್ಯಾವಂತರು, ವಿಚಾರವಂತರು, ಅವರು ಇಲ್ಲಿ
ಭಾಗವಹಿಸತಕ್ಕಂಥದ್ದು ವಿಶೇಷ. ಬಟುಕಿಯ ಸ್ವಾಮೀಜಿಯವರು ಕೂಡ ಸಂಘಟನಾ ಚಾತುರ್ಯವನ್ನು ಹೊಂದಿರ್ತಕ್ಕಂಥ ಎಲ್ಲರ ಜೊತೆಯಲ್ಲಿ ಸಂಪರ್ಕದ ಕೊಂಡಿಯಾಗಿ ಅಕಡಿ ಬೆಚ್ಚಿನ ಮಠದ ಶಿವಬಸವ ಸ್ವಾಮೀಜಿಯವರು ಕೂಡ ಇದಕ್ಕೆ ಉತ್ತಮವಾಗಿರುವಂತಹ ಒಂದು ಸಾಥನ ಕೊಟ್ಟಿದ್ದಾರೆ. ಉಳಿದ ಹರಗುಲು ಚರಮೂರ್ತಿಗಳು ಜನರಿಗೆ ಚಿತ್ರದುರ್ಗದ ಮುರುಗಾ ರಾಜೇಂದ್ರ ಮಠದ ಶಿಕ್ಷಣ ಪ್ರೇಮಿಗಳು, ಜ್ಞಾನಾನಂದಾಸ್ರೇಮಿಗಳು, ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಮುರುಗಾ ಶರಣರು ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರ ಆಶೀರ್ವಾದ ನಂತರ ಅವರ ಆಶೀರ್ವಚನವನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ. ಸಂತ ಪೂಜ್ಯ ಜಗದ್ಗುರು ಮಹಾಸಮಿತಿಯವರ ಪಾದಕ್ಕೆ ಕೆಲಸಾಶ ನಮಸ್ಕಾರ ಸಲ್ಲಿಸಿ ಘಟಪ್ರಭಾದ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಟ್ಟುಗೆಯ ಪೂಜ್ಯದಲ್ಲಿ ಅಸನೀಯ ಪೂಜ್ಯದಲ್ಲಿ ಬೇಡಿಕೆ ಮೇಲೆ ಆಶೀರ್ವಾದಂತಹ ಬಸವರಾಜ್ ಕರಾಡಿಯವರಲ್ಲಿ ಗಣೇಶಪ್ಪನ ನಿಂಗಪ್ಪನ ಅವರಲ್ಲಿ ಈ ಗ್ರಾಮದ ಎಲ್ಲ ಭೂಮಿ ಹಿಡಿಯರಲ್ಲಿ ಕಾಯಕರಲ್ಲಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಿಮಗೆಲ್ಲ ಬಹಳಷ್ಟು ಜನರಿಗೆ ಅಡಿಪಟ್ಟಿ ಗ್ರಾಮದ ಹಿರಿಯರಿಗೆ ಮತ್ತು ರಾಜಕಾರಣಿಗಳಿಗೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಅಂತಂದರೆ ಎಲ್ಲರಿಗೂ ಪರಿಚಯ ಇದೆ. ಕರ್ನಾಟಕದಲ್ಲಿ ಬಹಳ ದೊಡ್ಡ ಅಗ್ರಗಣ್ಯ ಮಠ ಅಂತಂತಂದರೆ ಅದು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ. ಒಂದು ಇತಿಹಾಸ ಪ್ರಸಿದ್ಧವಾದಂಥ ಮಠ. ಅಂದು ಬಸವಣ್ಣನವರು ಸ್ಥಾಪಿಸಿದಂಥ ಶೂನ್ಯಪೀಠ, ಶೂನ್ಯಪೀಠದ ಬಳ್ಳಿಯ ಬಳವಳಿಯಾಗಿ ಇವತ್ತಿನ ದಿವಸ ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಮಠ, ಆ ಮಠದ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಶಿವಮೂರ್ತಿ ಮುರುಘಾ ರಾಜೇಂದ್ರ ಶರಣರಲ್ಲಿ ಇವತ್ತು ಎಲ್ಲ ಒಂದು ಭೇಟಿಯಾಗಿ ನಿಮಗೊಂದಿಷ್ಟು ಸಾಂತ್ವನ ಹೇಳಿ ಯಾಕೆ ಸಾಂತ್ವನ ಹೇಳಕ್ಕೆ ಬಂದಿದ್ದಾರೆ ಅಂತಂದರೆ ನೀವೆಲ್ಲ ಈ ಘಟಪ್ರಭಾ ನದಿಯ ಏನು ಮಹಾಪೂರ್ ಬಂತು ಇದು ಅಡಿಬಟ್ಟಿ ಊರು ಎಲ್ಲ ಮುಳುಗಿತ್ತು, ಅದಕ್ಕೆ ನಿಮ್ಮೆಲ್ಲರಿಗೂ ಬೇಕಾಗುತ್ತೆ ನೀವು ಕಿಟ್ಟು ಕೊಡುವಂಥ ಒಂದು ನೆಪ ಇದು ನಿಮಗೆ, ಇದೊಂದು ಕಿಟ್ಟು ಕೊಡುವಂಥ ಒಂದು ನೆಪ. ಆದರೂ ನೋಡಿ ಅಲ್ಲಿಂದ 500 ಕಿಲೋಮೀಟರ್ನಿಂದ ನಿಮ್ಮೆಲ್ಲರಿಗೂ ಭೇಟಿಯಾಗಲಿಕ್ಕೆ ಮಹಾನ್ವಾಸು ಹೃದಯಗಳು, ತಾಯಿ ಹೃದಯ, ಮಠಾಧಿಪತಿಗಳಲ್ಲಿ ತಾಯಿ ಹೃದಯ ನ್ಯಾಯಾಲಯ ಇದೆ ಅಂತಂದರೆ ಅದು ಚಿತ್ರದುರ್ಗದ ಜಗದ್ಗುರುಗಳಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಗ್ರಾಮಕ್ಕೆ ಅಲ್ಲಿಂದ ಬಂದಿದ್ದಾರೆ ನೋಡಿ, ನಮಗೆ ನಿನ್ನೆ ಫೋನಿನ ಮುಖಾಂತರ ಇಲ್ಲ ಗೋಕಾಕ್ ತಾಲೂಕಿನಲ್ಲಿ ಬಹಳಷ್ಟು ನೆರೆ ಹೊರಳಿ ಅಂದ್ರೆ ಬಹಳಷ್ಟು ಜನ ಸತ್ತರಿಸಿದ್ದಾರೆ, ಅವ್ರು ನಾವು ಬಂದು ಒಂದು 4 ಮಾತು ಸಾಂತ್ವನ ಹೇಳಬೇಕಾಗೈತಿ ಅಂತಂದಾಗ ನಾವು ಫಸ್ಟ್ ಆಯ್ಕೆ ಮಾಡಿದ್ದಾನೆ ಅದು ಅಡಿಬಟ್ಟಿ ಹೋದು. ಅಡಿಬಟ್ಟಿ ಹೋದು ಅಂತಂದ್ರೆ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ಪೂರ್ವ ಇತ್ತು, ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಸಹಬಾಳದಿಂದ ಬಾಳುವಂತ ಊರು ಗೋಕಾಕ್ ತಾಲೂಕಿನಲ್ಲಿ ಅಂತಂದ್ರೆ ಅದು ಅಡಿಬಟ್ಟಿ ಗ್ರಾಮ. ಆ ಗ್ರಾಮಕ್ಕೆ ಇವತ್ತು ಜಗದ್ಗುರು ಮಹಾಸನ್ನಿದೇವರು ದಯಮಾಡಿಸಿ ನಿಮ್ಮೆಲ್ಲರಿಗೂ ಒಂದು ಸ್ಥಾನಮಾನದ ಮಾತುಗಳು ಹೇಳಬೇಕು, ಜೊತೆಗೆ ನಿಮ್ಮೆಲ್ಲರಿಗೂ ಇಲ್ಲಿ ರೇಷನ್ ಕಿಟ್ಗಳನ್ನ ಅವ್ರ ಹಸ್ತದಿಂದ ಕೊಡ್ತಾರೆ. ಅವ್ರ ಹಸ್ತ ಅಂತಂದ್ರೆ ಪುರುಷ, ಅವ್ರ ಪಾದ ಅಂತಂದ್ರೆ ಪುರುಷ. ಇವತ್ತು ಅಡಿಬಟ್ಟಿ ಗ್ರಾಮಕ್ಕೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಜಗದ್ಗುರು ಮಹಾಸ್ವಾಮಿಗಳು ಬಂದಿದ್ದಾರೆ ಅಂತಂದ್ರೆ ಅದು ಅಡಿಬಟ್ಟಿ ಊರಿನ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರವನ್ನು ಬರೆದಿರುವಂತಹ ದಿವಸ ಇದೆ. ನಾವೆಲ್ಲ ಬರ್ತೀವಿ, ನಾವೆಲ್ಲ ಈ ಊರಿಗೆ ಬಂದು ಹೋಗಿದ್ದೀವಿ, ಆದ್ರೆ ಅಲ್ಲಿಂದ ಇಲ್ಲಿ ತನಕ ಒಂದು ಜಗದ್ಗುರು ಮಹಾಸ್ವಾಮಿಗಳು ಬಂದಿದ್ದು ಅಡಿಬಟ್ಟಿ ಇತಿಹಾಸದಲ್ಲೇ ಇದೇ ಪ್ರಥಮ ಅಂತಂದ್ರೆ
ತಪ್ಪಾಗಲಾರದು. ಅಂತ ಪೂಜ್ಯರು ಬಂದಿದ್ದು ನಿಮ್ಮ ಊರು ಪಾವನ ಆಯ್ತು, ನಿಮ್ಮ ಊರು ಪಾವನ ಆಯ್ತು.